ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸುಸ್ವಾಗತ. ಸುಸ್ವಾಗತ ವೀಕ್ಷಕರೇ, ಬನ್ನಿ. ಸೆಪ್ಟೆಂಬರ್ ತಿಂಗಳದ ಸಿಂಹರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಭಾಳ ವಿಶೇಷವಾಗಿ ಸಿಂಹರಾಶಿಯಲ್ಲಿ ಬುಧಾದಿತ್ಯ ಯೋಗ. ಏನಪ್ಪ ಇದು? ಸಿಂಹರಾಶಿಯಲ್ಲಿ ಬುಧ ಮತ್ತು ರವಿ ಎರಡೂ ಗ್ರಹಗಳು ಸಂಯೋಗವಾಗಿದೆಯಲ್ಲ, ಅದ್ಭುತ ಮಹಾಯೋಗ ಅಂತಲೇ ಕರೆಯಲ್ಪಡ್ತಕ್ಕಂಥದ್ದು ಬುಧಾದಿತ್ಯ ಯೋಗ. ಏನೇನು ಲಾಭ ನೋಡಿ? ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯದಲ್ಲಿ ಜಯ ಲಭಿಸುತ್ತೆ. ಕೋರ್ಟು ಕಚೇರಿ ವ್ಯವಹಾರ ನೋಡಿ, ನಿಮ್ಮ ಭೂಮಿಗೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಕೋರ್ಟಲ್ಲಿ ಕೇಸುಗಳು ನಡೀತಾ ಇರುತ್ತೆ, ಅಥವಾ ಗೌರ್ಮೆಂಟ್ ಸಂಬಂಧ ವ್ಯವಹಾರ ಕ್ಷೇತ್ರ ಎಲ್ಲೋ ಒಂದು ಕಡೆ ಹಣ ಸ್ಟ್ರಕ್ ಆಗಿ ಹೋಗಿರುತ್ತೆ, ಬರುವಂಥ ಹಣ ಬರ್ತಾ ಇಲ್ಲ, ಎಲ್ಲೋ ಮೇಲಧಿಕಾರಿಗಳಿಂದ ಕಿರಿಕಿರಿ ಉಂಟಾಗಿ ತಡೆ ಹಿಡಿಯಲಾಗಿರ್ತಕ್ಕಂಥದ್ದು, ಅಥವಾ ಕೋರ್ಟ್ ಆದೇಶವನ್ನು ತಡೆ ಹಿಡಿಯಲಾಗಿರ್ತಕ್ಕಂಥದ್ದು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲೂ ಕೂಡ ಇನ್ನು ಮುಂದೆ ಸರಳವಾಗತ್ತೆ, ನಿಮ್ಮ ಇಚ್ಛೆಯಂತೆ ಕೂಡ ಅದು ನೆರವೇರುತ್ತೆ ಹೇಳ್ತಕ್ಕಂಥದ್ದು ಬುಧಾದಿತ್ಯ ಯೋಗ. ಪೊಲೀಸ್ ಸ್ಟೇಷನ್ ಇರ್ಬೋದು, ಅಥವಾ ನ್ಯಾಯಾಂಗ, ಈ ಥರದ ಒಂದಷ್ಟು ಕ್ಷೇತ್ರದಲ್ಲೂ ಕೂಡ ನಿಮ್ಮಂತೆ ಯಶಸ್ಸು ಉಂಟಾಗತ್ತೆ. ಇನ್ನು ವಾಹನ ಚಾಲಕರಿಗೂ ಕೂಡ ಪ್ರಮೋಷನ್ ಆಗತಕ್ಕಂಥದ್ದು, ಅಥವಾ ಅವರ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗತಕ್ಕಂಥದ್ದು, ಅಥವಾ ಹೊಸ ವಿಚಾರ ವ್ಯವಹಾರ ಕ್ಷೇತ್ರಗಳಿಗೆ ಕೈ ಹಾಕುವಂಥದ್ದು, ಹೀಗೆ ಒಂದಷ್ಟು ಕೆಲಸ ಕಾರ್ಯಗಳು ನೆರವೇರ್ತಾ ಇರುತ್ತೆ. ಜೀವನದ ಬದುಕಿನಲ್ಲಿ ಹಣದ ಒಳಹರಿವು ಹೆಚ್ಚಾಗ್ತಾ ಇರುತ್ತೆ, ಸಮಸ್ತ ಕಾರ್ಯ ನೆರವೇರ್ತಾ ಇರುತ್ತೆ. ಇನ್ನು ಸುಗಂಧ ದ್ರವ್ಯದ ವ್ಯಾಪಾರ, ಅದನ್ನು ತಯಾರಿ ಮಾಡುವಂಥದ್ದಿರಬಹುದು, ಅದನ್ನು ರಫ್ತು ಮಾಡುವಂಥದ್ದಿರಬಹುದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕಮಿಷನ್ ಪಡತಕ್ಕಂಥದ್ದು, ಇದೆಲ್ಲ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತಾ ಇರುತ್ತೆ, ಮತ್ತು ಧನಾಗಮನವು ಕೂಡ ಉಂಟಾಗ್ತಾ ಇರುತ್ತೆ. ವಿಷಯ ಹಾಗೆ ಆಭರಣ, ಒಡವೆ, ಜ್ಯುವೆಲ್ಲರಿಸಿ, ಒಂದು ಗ್ರಾಮ ಒಡವೆಗಳು ಹೆಚ್ಚೆಚ್ಚು ಅದರ ತಯಾರು ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಅದನ್ನು ಬಿಜಿನೆಸ್ಸು, ಅದರ ವ್ಯಾಪಾರ, ಅದರ ವಹಿವಾಟು ಜೋರಾಗಿ ನಡೀತಾ ಇರುತ್ತೆ, ಹೆಚ್ಚೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ. ಇನ್ನು ಸಣ್ಣ ಮಕ್ಕಳ ಕ್ರೀಡಾ ಸಾಮಗ್ರಿಗಳು, ಅದರ ವ್ಯವಹಾರ ಹೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ ವೀಕ್ಷಕರಿಗೆ. ಇನ್ನು ಕೈ ಸಾಲವನ್ನು ಪಡೆಯಿರ್ತಕ್ಕಂಥ ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ಜಮೀನು ಅಥವಾ ಮನೆ ಸೈಟು ನೀವು ಮಾರಾಟ ಮಾಡ್ಕೊಂಡಿರ್ತೀರಿ, ಅಡ್ವಾನ್ಸ್ ಆಗಿರುತ್ತೆ, ಬೇಗ ಕೆಲಸ ಕಾರ್ಯ ನೆರವೇರ್ತಾ ಇಲ್ಲ, ಸ್ವಲ್ಪ ತೊಂದರೆಗಳು ಉಂಟಾಗತ್ತೆ, ಅಡೆತಡೆಗಳು ಬಾಧಿಸ್ತಾ ಇರುತ್ತೆ, ಎಲ್ಲ ಒಂದು ಕಡೆ ವ್ಯವಹಾರ ಕಟ್ಕಟ್ಟಾಗ್ತಾ ಇರುತ್ತೆ, ಬೇರೆಯೊಬ್ಬರ ಮುಖಾಂತರ ಮೂರನೇ ವ್ಯಕ್ತಿಗಳಿಂದ ಅಸಮಾಧಾನ ಉಂಟಾಗತ್ತೆ. ಹಾಗೆ ನಿಮ್ಮ ಸಂಸಾರದಲ್ಲಿ ಗಂಡ ಮತ್ತು ಹೆಂಡತಿಯ ಮಧ್ಯೆ ಬಿರುಕು ಬರತಕ್ಕಂಥದ್ದು ಮೂರನೆಯ ಒಂದು ವ್ಯಕ್ತಿಗಳಿಂದ, ಎಲ್ಲೋ ಒಂದು ಕಡೆ ಮಾಟ ಮಂತ್ರ ಮಾಡೋದು, ಮಂತ್ರ ಪ್ರಯೋಗ, ಭಸ್ಮ ಪ್ರಯೋಗ, ಈ ಥರದೊಂದಷ್ಟು ಪ್ರಯೋಗಗಳನ್ನು ಮಾಡಿ ತೊಂದರೆಗಳನ್ನು ಕೊಡ್ತಕ್ಕಂಥದ್ದು, ತಾಪತ್ರೆಗಳನ್ನು ಮಾಡತಕ್ಕಂಥದ್ದು, ಶರೀರದಲ್ಲಿ ಅನಾರೋಗ್ಯಗಳು ಉಂಟಾಗತಕ್ಕಂಥದ್ದು, ಈ ಥರದ ಒಂದಷ್ಟು ಬಾಧೆಗಳು ಉಂಟಾಗುತ್ತೆ. ಹೀಗೆ ಈ ಥರದ ಇವೆಲ್ಲವೂ ಕೂಡ ಒಂದಷ್ಟು ಅಸಮಾಧಾನಕರವಾಗಿರ್ತಕ್ಕಂಥ ಸಂಗತಿ. ನಿಮ್ಮ ಜೀವನದ ಏಳಿಗೆಯನ್ನೇ ಯಾರೂ ಸಹಿಸಲ್ಲ. ನಿಮ್ಮ ಒಳ್ಳೆತನ, ನಿಮ್ಮ ಒಳ್ಳೆ ವ್ಯವಹಾರ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಸುಖಿ ಕುಟುಂಬವನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ.
ಅದರಿಂದ ಅನೇಕ ಸಮಸ್ಯೆಗಳು ಎದುರಾಗುತ್ತೆ. ಇದರಲ್ಲಿ ಎಚ್ಚರಿಕೆಯಿಂದ ಇದ್ದರೆ ತುಂಬ ತುಂಬಾ ಒಳ್ಳೆಯದಾದಿತ್ತು ಹೇಳತಕ್ಕಂಥದ್ದು ವೀಕ್ಷಕರೇ. ಹಾಗೆ ಕ್ರೀಡಾ ಸಾಮಗ್ರಿಗಳು ವ್ಯವಹಾರ ಕ್ಷೇತ್ರ ಅದನ್ನು ತಯಾರು ಮಾಡ್ತಕ್ಕಂಥದ್ದಿರಬಹುದು, ಅದನ್ನು ವಿತರಣೆ ಮಾಡ್ತಕ್ಕಂಥದ್ದಿರಬಹುದು, ಅದರಲ್ಲಿ ಕೂಡ ಹೆಚ್ಚೆಚ್ಚು ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಹೆಚ್ಚು ಸಮಸ್ಯೆಗಳು, ಕೆಲವೊಂದಷ್ಟು ಸಮಸ್ಯೆಗಳು ಏನಾಗುತ್ತೆ, ತೊಂದರೆಗಳು ತಾಪತ್ರಯಗಳೆಲ್ಲವೂ ಕೂಡ ಬರ್ತಾ ಇರುತ್ತೆ ನಿಮಗೆ ಆಗದೇ ಇರತ್ತಂಥ ರೀತಿಯಲ್ಲಿ. ಅಂತಹ ಸಮಸ್ಯೆಗಳಿಗೆ ನೇರವಾಗಿ ಕರೆ ಮಾಡಿ ಪರಿಹರಿಸಿಕೊಳ್ಳಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಓಂ ನಮ ಶಿವ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿ. ಅಷ್ಟೇ ಅಲ್ಲ, ಪೂರ್ವ ಮತ್ತು ಉತ್ತರ ದಿಕ್ಕಿನಿಂದ ಅದರ ಲಾಭ ಉಂಟಾಗತ್ತೆ. ಶುಭವಾಗಲಿ, ಮಂಗಲವಾಗಲಿ.